क्वेश्चन नंबर सेवन वी हैव टू डू आर भागवत सर भागवत कंप्लीट भागवत सो देन वी हैव टू गो टू एइथ प्रॉब्लम ಇಂದ ಮಾಡಬೇಕು ಈಗ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನದು ಅಂದ್ರೆ ನಿಮ್ದು ಏನೇ ಡೌಟ್ಸ್ ಇರಲಿ ಓಕೆನಾ ಆ ಎಂಡ್ ಆಫ್ ದ ಪ್ರಾಬ್ಲಮ್ ಅಲ್ಲಿ ಓಕೆನಾ 1 ಮಿನಿಟ್ ಟೈಮ್ ಕೊಡ್ತೀನಿ ಆ 1 ಮಿನಿಟ್ ಅಲ್ಲಿ ನಿಮ್ಮ ಕ್ವೆಶ್ಚನ್ ಅನ್ನು ಕೇಳಬಹುದು ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಎರಡನೇ ರಿಕ್ವೆಸ್ಟ್ ಈಗ ಸುಮಾರು ಒಂದು 15 ಜನ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮಧ್ಯದಲ್ಲಿ ಮ್ಯೂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನೋಡಿ ಯಾರೋ ಒಬ್ರು ತುಂಬಾ ತುಂಬಾ ಮ್ಯೂಟ್ ಮಾಡಿಲ್ಲ ತುಂಬಾ ಟ್ರಬಲ್ ಆಗ್ತಾ ಇದೆ ಓಕೆನಾ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸೋ ದಟ್ ಬೇರೆಯವ್ರಿಗೆಲ್ರಿಗೂ ಅರ್ಥ ಆಗುತ್ತೆ ಓಕೆನಾ ಇದು ಆನ್ಲೈನ್ ಆಗಿರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ನೋಡೋದಕ್ಕೆ ಆಗೋದಿಲ್ಲ ಓಕೆನಾ ದಯವಿಟ್ಟು ಮ್ಯೂಟ್ ಮಾಡಿ ನಿಮ್ಮೆಲ್ಲ ಕ್ವಶನ್ಸ್ಗೂ ಎಂಡ್ ಆಫ್ ದ ಕ್ವಶನ್ ಅಲ್ಲಿ ನಾನು ಆನ್ಸರ್ ಅನ್ನ ಮಾಡ್ತೀನಿ ಓಕೆ ನೌ ಐ ವಿಲ್ ರೀಡ್ ಔಟ್ ದ ಕ್ವಶನ್ ನಂಬರ್ 8 ಸರ್ ಇದು ಕ್ಲಾಸ್ ನ ರೆಕಾರ್ಡ್ ಮಾಡಬಹುದಾ ಸರ್ ಅಮ್ಮ ನಾನು ಅದನ್ನೇ ಹೇಳ್ತಿರೋದು ಕ್ಲಾಸ್ 40 minutes 45 minutes ಕ್ಲಾಸ್ 2 GB ಗಿಂತಲೂ ಜಾಸ್ತಿ ಬರ್ತಾ ಇದೆ ನನಗೆ ಪರ್ಮಿಷನ್ ಇರೋದು 1 GB ಅಷ್ಟೇ ಓಕೆನಾ ನೀವು ರೆಕಾರ್ಡ್ ಮಾಡಕ್ ಆಗಲ್ಲ ನನಗೂ ಚಾನ್ಸ್ ಇಲ್ಲ ಓಕೆನಾ ಓಕೆ ಸರ್ ಅದಕ್ಕೆ ದಯವಿಟ್ಟು ಕ್ಲೀನ್ ಆಗಿ ಕಲ್ತ್ಕೊಂಡ್ಬಿಡಿ ಏನೇ ಕ್ವಶನ್ಸ್ ಇದ್ರು ಈ ಕ್ವಶನ್ ಆದ್ಮೇಲಿಂದ ಆನ್ಸರ್ ಕೇಳಿ ಡೌಟ್ಸ್ ಓಕೆನಾ ಓಕೆ ಸರ್ ನೀವು ಪರ್ಮಿಷನ್ ಕೊಟ್ರೆ ರೆಕಾರ್ಡ್ ಮಾಡಬಹುದು ಲ್ಯಾಪ್ಟಾಪ್ ಅಲ್ಲಿ ಹೌದಾ ನಾನು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಓಕೆನಾ ಹೌದು ಸರ್ ಲ್ಯಾಪ್ಟಾಪ್ ಅಲ್ಲಿ ತೋರಿಸಿ ಓಕೆ ಸರ್ ನೀವು ಹೋಸ್ಟ್ ಮಾಡ್ತೀರಾ ಅಲ್ವಾ ಸೋ ಇಲ್ಲಿ ಪರ್ಮಿಷನ್ ಕೊಟ್ರೆ ನಾವು ರೆಕಾರ್ಡ್ ಮಾಡಬಹುದು ಓಕೆ ಮಾ ಆಯ್ತು ಸಿ ನೌ ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಅಮೌಂಟ್ ಆಫ್ ಸೇಲ್ಸ್ ನಂಬರ್ ಆಫ್ ಯೂನಿಟ್ಸ್ ದಟ್ ಮಸ್ಟ್ ಬಿ ಸೋಲ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 150,000 ಪರ್ ಇಯರ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 50 ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಪರ್ ಯೂನಿಟ್ 25 ವೇರಿಯಬಲ್ ಸೆಲ್ಲಿಂಗ್ ಕಾಸ್ಟ್ ಪರ್ ಯೂನಿಟ್ 5 ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ ಹೆಡ್ 180,000 ಫಿಕ್ಸ್ ಸೆಲ್ಲಿಂಗ್ ಕಾಸ್ಟ್ ಇಸ್ 20,000 ಇಲ್ಲಿ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಅಂತ ಹೇಳಿದ್ರೆ ವಿ ಡೋಂಟ್ ವಾಂಟ್ ಟು ಫೈಂಡ್ ಔಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಅಮೌಂಟ್ ಆಫ್ ಸೇಲ್ಸ್ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕು ಅಂದ್ರೆ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಎರಡು ಬೇಕು ನೋಡಿ ವೇರಿಯಬಲ್ ಕಾಸ್ಟ್ ಅವನು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ವೇರಿಯಬಲ್ ಕಾಸ್ಟ್ ಅನ್ನ ಅವನು ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳಿ 25 rupees ಕೊಟ್ಟಿದ್ದಾರೆ ವೇರಿಯಬಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 5 rupees ಕೊಟ್ಟಿದ್ದಾರೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಹಾಗಾದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ 30 rupees ಆಯ್ತು ಹಾಗೆ ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ 180,000 rupees ಕೊಟ್ಟಿದ್ದಾರೆ ಹಾಗೆ ಫಿಕ್ಸ್ ಸೆಲ್ಲಿಂಗ್ ಓವರ್ ಹೆಡ್ಸ್ ನಮಗೆ 20,000 ಕೊಟ್ಟಿದ್ದಾರೆ ಅಲ್ಲಿಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 2 lakh rupees ಆಯ್ತು ಅಲ್ಲಿಗೆ ಟೋಟಲ್ ವೇರಿಯಬಲ್ ಕಾಸ್ಟ್ 30 rupees ಟೋಟಲ್ ಫಿಕ್ಸ್ಡ್ ಕಾಸ್ಟ್ 2 lakh rupees ಅವನು ಕೇಳಿರೋ ಕ್ವಶನ್ ಏನಪ್ಪ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಅಮೌಂಟ್ ಆಫ್ ರುಪೀಸ್ ಅಂತ ಹೇಳಿದ್ದಾರೆ ಅಮೌಂಟ್ ಆಫ್ ರುಪೀಸ್ ಮಾಡಬೇಕು ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಅಮೌಂಟ್ ಆಫ್ ರುಪೀಸ್ ಮಾಡಬೇಕಾದ್ರೆ ನಮಗೆ ಒಂದೇ ಒಂದು ಫಾರ್ಮುಲಾ ಇದೆ ಅದನ್ನ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಮಾಡ್ತೀವಿ ಡೈರೆಕ್ಟ್ ಫಾರ್ಮುಲಾ ಇದು ಈಗ ಪಿವಿ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಸೇಲ್ಸ್ ನಮ್ಗೆ ಒಂದು ಯೂನಿಟ್ಗೆ 50 rupees ಅಂತ ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ 30 rupees ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಡಿವೈಡೆಡ್ ಬೈ 50 × 100 ಮಾಡಿದ್ರೆ ಸೊ 20 / 50 × 100 ಎಷ್ಟು ಬರುತ್ತೆ ಅಂದ್ರೆ 40% ಬರುತ್ತೆ ಹಾಗಾದ್ರೆ 40% ಅನ್ನ ನಾವು 0.40 ಅಂತ ಬೇಕಾದ್ರೂ ಇಡಬಹುದು
ಈಗ ನಮಗೆ ಪಿ ವಿ ರೇಷಿಯೋ ಬಂತು, ಫಿಕ್ಸ್ಡ್ ಕಾಸ್ಟ್ ಗೊತ್ತಿದೆ. ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಈಸ್ 2 lakh rupees ಅಂಡ್ ಪಿ ವಿ ರೇಷಿಯೋ ಈಸ್ 0.40. ನಾವ್ ಟೆಲ್ ಮೀ ಹೌ ಮಚ್ ಯು ವಿಲ್ ಗೆಟ್. ನಾ ಕೈಲಿ 20, ಸೊ 5 lakh rupees ಆಗುತ್ತೆ. ಕರೆಕ್ಟಾ? ಎಸ್ ಸರ್. So 5 lakh rupees is the break-even point. That means if you sell 5 lakh rupees of goods, 5 lakh rupees of goods, nimge no profit, no loss. If you sell more than 5 lakh rupees of goods, you will get profit. More than 5 lakhs. Up to 5 lakhs, no profit, no loss. This is answer for the first question. What is the second question? Number of units that must be sold to earn a profit of 1,50,000 rupees ಅಂತ ಹೇಳಿದ್ದಾರೆ. ನೋಡಿ, 1,50,000 rupees ಪ್ರಾಫಿಟ್ ಬೇಕು ಅಂದ್ರೆ ಫಾರ್ ಹೌ ಮೆನಿ ರುಪೀಸ್ ವಿ ಹ್ಯಾವ್ ಟು ಸೆಲ್ ಅಂತ ಹೇಳಿ, ಹೌ ಮೆನಿ ಯೂನಿಟ್ಸ್ ವಿ ಹ್ಯಾವ್ ಟು ಸೆಲ್ ಅಂತ ಹೇಳಿ. ನಾವು ಇದಕ್ಕೆ ನಾವು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಇರೋ ಫಾರ್ಮುಲಾ ಹಾಕೋಣ. ಯಾಕೆಂದ್ರೆ ಅವ್ನು ಕೇಳಿರೋ ಕ್ವಶನ್ ಏನಿದೆ ಅದನ್ನ ನೋಡೋಣ. ಅವನು ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಅಲ್ಲ, ಹೌ ಮೆನಿ ಯೂನಿಟ್ಸ್ ವಿಲ್ ಸೆಲ್ ಅಂತ ಹೇಳಿ. ಸೇ ಸೆಕೆಂಡ್ ಕ್ವಶನ್ಗೆ, ಸೇಲ್ಸ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನಾವು ವಿ ಡೋಂಟ್ ನೋ ಹೌ ಮೆನಿ ಯೂನಿಟ್ಸ್ ವಿ ಹ್ಯಾವ್ ಟು ಸೆಲ್ ವೆನ್ ದೇರ್ ವಾಸ್ a fixed cost of 2 lakhs plus 1,50,000 rupees of profit when selling price is 50 and variable cost is 30. Now 2 lakh plus 1,50,000 is 3,50,000. 3,50,000 divided by 20 yes barutha heli 17,500. This is in units. That means if you sell 17,500 units, you don't get even a single rupee of profit or loss. See, iga PV ratio, BEP madudvi, correct? Yes, sir. BEP in amount, correct? BEP in units madbeku andre, barbeku andre, 5 lakhs divided by one unit guest up a sale madtarudu. 50 ರುಪೀಸ್ ಗೆ. ಹಾಗಾದ್ರೆ 5 ones, 5 ones ಎಷ್ಟಾಯ್ತಪ್ಪ? 10,000 ಯೂನಿಟ್ಸ್ ಆಯ್ತು. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ನೋಡಿ, 10,000 ಯೂನಿಟ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಇಫ್ ಯು ಸೆಲ್ 17,500 ಯೂನಿಟ್ಸ್ ಯು ವಿಲ್ ಗೆಟ್ 1,50,000 ರುಪೀಸ್ ಆಫ್ ಪ್ರಾಫಿಟ್. ಇದು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ತರ ನಿಮ್ಗೆ ವೇರಿಯಬಲ್ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ ಬೇರೆ ಬೇರೆ ಕೊಟ್ಟಾಗ ಆಡ್ ಮಾಡಿಕೊಂಡು ಆಮೇಲಿಂದ ನೀವು ಸೊಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡಿ. ಅರ್ಥ ಆಯ್ತಾ? ಆಯ್ತಾ? ಎಸ್ ಸರ್. ಎಸ್ ಸರ್. ಏನಾದರೂ ಡೌಟ್ ಇದೆಯಾ ಈ ಕ್ವಶನ್ ಅಲ್ಲಿ? ಒಂದ್ ನಿಮಿಷ ಬರ್ಕೊಂತೀವಿ ಸರ್. ಓಕೆ ಸರ್. ಅದೇ ಲಾಸ್ ಕೊಟ್ಟಿದ್ರೆ ಹೇಗಿರುತ್ತೆ? ಇನ್ನೊಂದ್ಸರಿ ಹೇಳಪ್ಪ. ಅದೇ ಇವಾಗ ಪ್ರಾಫಿಟ್ ಕೊಟ್ಟಿದ್ರ ಸರ್ 1,50,000, ಅದ್ ಲಾಸ್ ಕೊಟ್ಟಿದ್ರೆ ಹೇಗೆ? ಲಾಸ್ ಕೊಟ್ಟಿದ್ರೆ ಇಲ್ಲಿ ಪ್ಲಸ್ ಬದಲು ಯಾವಾಗ್ಲೂ ಲಾಸ್ ನೆಗೆಟಿವ್ ತಾನೇ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಲಾಸ್ 10,000 ಬಂದ್ರೆ ಎಷ್ಟು ಯೂನಿಟ್ ಮಾಡ್ಬೇಕು? ಆಗ ಸೇ ನನ್ನ ಎಕ್ಸಾಂಪಲ್ ಅಲ್ಲಿ ಓಕೆನಾ, 2 lakhs ಫಿಕ್ಸ್ ಕಾಸ್ಟ್ ಇತ್ತು, 50,000 ರುಪೀಸ್ ಲಾಸ್ ಇತ್ತು ಅಂತ ಇಟ್ಕೋ. ಆವಾಗ ಮೈನಸ್ ಹಾಕೊಳ್ತೀವಿ, ಡಿವೈಡೆಡ್ ಬೈ 50 - 30 ಎಷ್ಟಾಯ್ತು? 20 ಆಯ್ತು. ಸೊ 1,50,000 ಡಿವೈಡೆಡ್ ಬೈ 20, ಆವಾಗ ಎಷ್ಟು ಬರುತ್ತಪ್ಪ? 7,500. ಇಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಎಷ್ಟಪ್ಪ ಬಂತು? 10,000 ಯೂನಿಟ್ಸ್ ಬಂತು. ಕರೆಕ್ಟಾ? 10,000 ಯೂನಿಟ್ಸ್ ವರ್ಗೂ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಅದೇ ನೀವು 7,500 ಯೂನಿಟ್ಸ್ ಮಾರಿದ್ರೆ ನಿಮ್ಗೆ 50,000 ಲಾಸ್ ಆಗುತ್ತೆ.
ಅದೇ ಸೇಲ್ಸ್ ನ 17,500 ಯೂನಿಟ್ಸ್ ಮಾತ್ರ ಪ್ರಾಫಿಟ್ ಬರ್ತಾ ಇದೆ. ಅರ್ಥ ಆಯ್ತಾ ನಿಮ್ಗೆ? ವೆರಿ ಗುಡ್ ಕ್ವಶನ್. ಓಕೆ, ನೀವೆಲ್ಲರೂ ಸ್ಕ್ರೀನ್ ಶಾಟ್ ತಗೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ವೆಲ್ಕಮ್. ಶಾಲ್ ವಿ ಪ್ರೊಸೀಡ್ ಆನ್ ಟು ದ ನೆಕ್ಸ್ಟ್ ಕ್ವಶನ್? ಯೆಸ್ ಸರ್. ಓಕೆ, ಐ ವಿಲ್ ರೀಡ್ ಔಟ್ ದ 9th ಕ್ವಶನ್. ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಎಕ್ಸ್ಪ್ರೆಸ್ಡ್ ಇನ್ ಸೇಲ್ಸ್ ರುಪೀಸ್, ಅಂದ್ರೆ ಅಮೌಂಟ್ ಇನ್ ರುಪೀಸ್. ನಂಬರ್ ಆಫ್ ಯೂನಿಟ್ಸ್ ಮಸ್ಟ್ ಸೋಲ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 60,000 ಪರ್ ಇಯರ್. ಇದನ್ನ ನಾನು ನಿಮಗೆ ಬಿಟ್ಬಿಡ್ತೀನಿ, ನಾನು ಏನು ಮಾಡಕ್ ಹೋಗೋದಿಲ್ಲ. ಕ್ಲಿಯರಾ? ನೈನ್ತ್ ಕ್ವಶನ್ ಸೇಮ್ ಸಿಮಿಲರ್ ಸರ್, ಎಲ್ಲ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಹೆಂಗ್ ಮಾಡಿದ್ರೆ ಹಂಗೆ ನಂಬರ್ಸ್ ಮಾತ್ರ ಚೇಂಜ್ ಆಗಿರುತ್ತೆ. ಓಕೆನಾ? ಓಕೆ ಫೈನ್. ಈಗ 10th ಕ್ವಶನ್ ಬರೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ನೋಡೋಣ. ನೋಡೋಣ 10th ಕ್ವಶನ್. ಫ್ರಮ್ ದ ಫಾಲೋಯಿಂಗ್ ನಂಬರ್ಸ್ ಕ್ಯಾಲ್ಕುಲೇಟ್ sales required to earn profit of 120,000, 120,000, sales 6 lakhs, variable cost 3,75,000, fixed cost 1,80,000. ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದಾನೆ? ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 120,000 ಅಂತ ಹೇಳಿದ್ದಾರೆ. ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ I will keep this formula same. I'll keep this formula also same. I'll keep this formula also same. And I will strike off this question, this point. Okay? All of you got it? Now, let's see the, what is a PV ratio. What is the sales given in the question? Sales given in the question is 6 lakhs. What is the variable cost? 3,75,000. Divided by sales is 6 lakhs into 100. Tell me how much you get. This is 2,25,000 divided by 6 lakhs into 100. Yes, Bharate? 37.5 or 0.375. Okay, nah? Once if you calculate the PV ratio, illi question alli break even point calculate maadi anta kelidara? Illa. Illa. Kelide edmele yenak maartira? Suppose avaru break even point calculate maadi anta kelididre, kandita fixed cost 1,80,000. And PV ratio is 0.375. Yes, Barudha Vaga? Hey, 480,000, sir. This was the breaking point. 480,000. Correct? Even you sell 480,000, no profit, no loss. Correct? Now, what is the question he's asked is, if I want 1,20,000 rupees of profit, keeping the fixed cost remain same, 1,80,000, and keeping the PV ratio as it is, now 3 lakhs divided by 0.375, tell me how much you get? 8 lakhs, sir. So that means, when you want to earn 1,20,000 profit, you have to sell 8 lakh rupees of goods. If you sell 4,18,000, definitely you will get no profit, no loss situation. Correct? Yes, sir. Yes, sir.
ಸ್ಕ್ರೀನ್ಶಾಟ್ ತಗೊಳ್ಳಿ. ಸರ್ ಬಟ್ ಬಿಪಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ ಸರ್ ಈ ಪ್ರಾಬ್ಲಮ್ ಅಲ್ಲಿ? ಬೇಕಾಗಿಲ್ಲ, ಸಪೋಸ್ ಕೇಳಿದ್ರೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಫಾರ್ಮುಲಾ ಬಾರಿಯಪ್ಪ, ಬೋನಸ್ ವ್ಯಾಲ್ಯೂ ಅವ್ರಿಗೆ ಬೋನಸ್ ಕೊಟ್ಟಂಗೆ ನೀನು. ಆಯ್ತಾ? ಎಸ್ ಸರ್. ಎಸ್ ಸರ್. ಓಕೆ, ನೌ ಲೆಟ್ಸ್ ರೀಡ್ 11th ಕ್ವೆಶ್ಚನ್. ನಾನು ಇದನ್ನ ಮಾತ್ರ ಅಳಿಸ್ತೀನಿ ಸರ್, ಒಂದ್ ನಿಮಿಷ. ಲ್ಯಾಕ್ಸ್ ಯೂನಿಟ್ಸ್ ಇಲ್ಲಾಂದ್ರೆ ಅಮೌಂಟ್ ಸರ್? ಅಮ್ಮ ಇದು ಯೂನಿಟ್ಸ್ ಅಲ್ಲಮ್ಮ, ಅಮೌಂಟ್ ಯೂನಿಟ್ಸ್ ಅಲ್ಲ ಸರ್. ಅದು ಇಲ್ಲ, ಫಾರ್ಮುಲಾ ಫಾರ್ಮುಲಾ ಓಕೆನಾ, ಅಮೌಂಟ್ ಅದು. ಓಕೆ ಸರ್. ನೋಡಿ ನಮ್ಗೆ ಎಲ್ಲೂ ಎಲ್ಲೂ ಪರ್ ಯೂನಿಟ್ ಕೊಟ್ಟಿರ್ಲಿಲ್ಲ ಅಲ್ವಾ ನಿಮ್ಗೆ? ಯೂನಿಟ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದು ಓನ್ಲಿ ವೆನ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮತ್ತೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ರೆ ಮಾತ್ರನೇ. ಅವೆರಡು ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಾಧ್ಯನೇ ಇಲ್ಲ, ಇಟ್ ಈಸ್ ಹೈಲಿ ಇಂಪಾಸಿಬಲ್. ಓಕೆ, ನೌ ಲೆಟ್ಸ್ ಲುಕ್ ಅಟ್ ದ 11th ಕ್ವೆಶ್ಚನ್. 11th ಕ್ವೆಶ್ಚನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ, ನಿಮ್ಗೇನೋ ನನ್ಗೆ ಗೊತ್ತಿಲ್ಲ, ನೋಡೋಣ. Yes, sir. You are given the following data for costing year. Budgeted output 1 lakh units. Budgeted output ಅಂದ್ರೆ ಅನ್ಕೊಂಡಿರೋದು 1 lakh ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿ. ಫಿಕ್ಸ್ಡ್ ಕಾಸ್ಟ್ ಎಕ್ಸ್ಪೆನ್ಸಸ್ 5 lakhs. ವೇರಿಯಬಲ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ 50 rupees. Selling price per unit is 20 rupees. Calculate break-even point. If selling price is reduced to 18 per unit, what will be the new break-even point? See, this is a quite interesting. Okay, na? Quite interesting. We will do that. Okay. Now, when selling price per unit is 20, ಓಕೆನಾ, ವೆನ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 18, ಓಕೆನಾ? ಅದೇ ತಾನೇ ಕ್ವಶನ್ ಕೇಳಿರೋದು ಅವರು, ಕರೆಕ್ಟ್ ಅಂದ್ರೆ ಈಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. Fixed cost given in the question is 5 lakhs. Correct? Selling price is 20. Variable cost is vice versa. Guys? Yes, sir. Yes, sir. Ili, selling price 20. Variable cost na 50 rupees ಬದಲು 5 rupees ಮಾಡ್ಕೊಳ್ಳಿ. ಯಾಕೆಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಅದಕ್ಕೆ ಕ್ಲಿಯರಾ? ಎಸ್ ಸರ್. ವೇರಿಯಬಲ್ ಕಾಸ್ಟ್ 20 rupees, 50 rupees ಇದೆ, 50 rupees ಬದಲು 5 rupees ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ಈಗ ಹೇಳಿ ಎಸ್ ಬರುತ್ತೆ ಹೇಳಿ. 5 lakhs ಡಿವೈಡೆಡ್ ಬೈ, ಇಲ್ಲಾಂದ್ರೆ ಒಂದ್ ಕೆಲಸ ಮಾಡ್ತೀರಾ, ಇದೊಂದು ಸ್ಮಾಲ್ ಚೇಂಜ್ ಪ್ಲೀಸ್. ಹಲೋ, ದಯವಿಟ್ಟು ವೇರಿಯಬಲ್ ಕಾಸ್ಟ್ ನ 15 rupees ಮಾಡ್ಕೊಳ್ಳಿ ದಯವಿಟ್ಟು, ಪ್ಲೀಸ್. ಇನ್ನು ಒಳ್ಳೆ ಸೆನ್ಸ್ ಇರುತ್ತೆ ಅದಕ್ಕೆ. ಈಗ ಡಿವೈಡೆಡ್ ಬೈ 5 ಮಾಡ್ಕೊಟ್ರೆ ಎಷ್ಟು ಬರುತ್ತಪ್ಪ?
1 lakh. ಇದು ಯಾವಾಗಪ್ಪ? ಯಾವಾಗ ಅಂದ್ರೆ ಇಫ್ ಯು ಸೆಲ್ ಲೈಕ್ 20 ರುಪೀಸ್ ಅಂಡ್ ಯುವರ್ ವೇರಿಯಬಲ್ ಕಾಸ್ಟ್ ಇಸ್ 15 ರುಪೀಸ್ ಪರ್ ಯೂನಿಟ್. ನೌ ವಾಟ್ ಈಸ್ ದ ಕ್ವಶನ್ ಈಸ್ ಆಸ್ಕ್ ಇಸ್ ವಾಟ್ ಈಸ್ ದ ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಇಫ್ ಯುವರ್ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಟು 18 ರುಪೀಸ್. 20 ಇಂದ 18 ರುಪೀಸ್ ಆದಾಗ ಸೇಮ್ ಅದೇ ಫಾರ್ಮುಲಾ, ಫಿಕ್ಸ್ಡ್ ಫಾರ್ಮುಲಾ ಮತ್ತೆ ಹಾಕಕ್ ಹೋಗ್ಬೇಡಿ. ಓಕೆನಾ? 5 lakh rupees is the fixed cost. Selling price per unit instead of 20 rupees, how much we are taking? 18 rupees. And variable cost we are taking 15 rupees. Now 5 lakhs divided by 3. 16,666. See, is it 16,000? 1,56,667. 1,66,667. ಒಂದ್ ನಿಮಿಷ ಇಲ್ಲಿ ನೋಡಿ, ಎಷ್ಟು ವಿಚಿತ್ರವಾಗಿದೆ ನೋಡಿ. ನೀವೇ ಜಸ್ಟ್ 2 rupees ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಮಾಡಿದ್ದಕ್ಕೆ, ಹೌದಾ, ಬ್ರೇಕ್ ಈವನ್ ಪಾಯಿಂಟ್ ನಿಮಗೆ ಇಲ್ಲಿ 1,66,667 rupees ಅಂದ್ರೆ ನಿಮಗೆ 18 rupees ಸೆಲ್ಲಿಂಗ್ ಪ್ರೈಸ್ ಇದ್ದಾಗ ನಿಮಗೆ ಪ್ರಾಫಿಟ್ ಬರಬೇಕು ಅಂತ ಹೇಳಿದ್ರೆ ಯು ಶುಡ್ ಸೆಲ್ ಮೋರ್ ದ್ಯಾನ್ 1,66,000 ಪ್ಲಸ್ ಗೂಡ್ಸ್. ಅದೇ 20 rupees ಸೆಲ್ಲಿಂಗ್ ಪ್ರೈಸ್ ಇಟ್ಕೊಂಡ್ರೆ 1 lakh ಗಿಂತಲೂ ಜಾಸ್ತಿ ಮಾಡಿದ್ರೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ದ ಪ್ರಾಫಿಟ್ಸ್. ಇಲ್ಲಿ ಬೇಗನ ಪ್ರಾಫಿಟ್ ಬರುತ್ತೆ, ಇಲ್ಲಿ ಲೇಟ್ ಆಗಿ ಪ್ರಾಫಿಟ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಈಗ ನಿಮ್ಗೆ? ಇದೆ ಎಫೆಕ್ಟ್, ಈ ಪ್ರಾಕ್ಟಿಕಲ್ ಆಗಿದೆ, ಕರೆಕ್ಟಾ? ಸಪೋಸ್ ಅದೇ ಸೆಲ್ಲಿಂಗ್ ಪ್ರೈಸ್ 22 rupees ಮಾರಿದ್ರೆ ಹೇಗಿರುತ್ತೆ? ಸುಮ್ನೆ ಸುಮ್ನೆ ಹಾಗೆ ನೋಡೋಣ. ಈಗ 5 lakhs ಡಿವೈಡೆಡ್ ಬೈ 7 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 72,420 ಕರೆಕ್ಟಾ? ಅಲ್ಲಿಗೆ 2 rupees ನೀವು ಸೆಲ್ಲಿಂಗ್ ಪ್ರೈಸ್ ನ ಜಾಸ್ತಿ ಮಾಡಿದ ತಕ್ಷಣ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಪ್ರಾಫಿಟ್ ಒನ್ಸ್ ಇಫ್ ಯು ಕ್ರಾಸ್ ದ ಸೇಲ್ಸ್ ಆಫ್ 72,430 units. ಕರೆಕ್ಟಾ? ದಟ್ ಮೀನ್ಸ್ ಲೆಸ್ ದನ್ 1 lakh, ಕರೆಕ್ಟಾ? ಈ ಜಸ್ಟ್ ಸುಮ್ನೆ ನಾವು ಇದ್ ಮಾಡಿರೋದಷ್ಟೇ. ಆಯ್ತಾ? ಈಗ 12th ಕ್ವೆಶ್ಚನ್ ಹೋಗೋಣ. ಎಸ್ ಸರ್. ಎಸ್ ಸರ್. ಆಲ್ ಆಫ್ ಯು? ಎಸ್ ಸರ್. ಎಸ್ ಸರ್. ಓಕೆ ಓಕೆ ಫೈನ್. Given the following information, units of output 5 lakhs, fixed cost 7,50,000, variable cost per unit 2, selling price per unit 5, you are required to determine the break-even point, sales needed for a profit of 6 lakhs, profit if 4 lakh units were sold at rupees 6 per unit. Nodi, ee tarad question. No, Sam. Enamma? ದಯವಿಟ್ಟು ಓಕೆನಾ? ಸರ್ ಇದು 14-6 ಅಂತ ಅಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈ ತರ ಕ್ವಶನ್ ಯಾವ ಎಷ್ಟಕ್ಕಾದ್ರೂ ಬರ್ಬೋದು. ಸಪೋಸ್ ಇನ್ನೊಂದು ಪಾಯಿಂಟ್ ಕೇಳ್ಬಿಟ್ರೆ ಏನಾದ್ರೂ ಬೇರೆ ಏನಾದ್ರೂ, ಅದು 14 marks ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನಮಗೆ ಅವರು ಕೇಳಿರೋ ಕ್ವಶನ್ ಮಾತ್ರ ಆನ್ಸರ್ ಮಾಡೋಣ. ಬ್ರೇಕ್ ಈವನ್ ಪಾಯಿಂಟ್ ಕೇಳಿದ್ದಾರೆ, ಕರೆಕ್ಟಾ? ಫಸ್ಟ್ ಬ್ರೇಕ್ ಈವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಒಂದೊಂದೇ ಪಾಯಿಂಟ್ ಬರೋಣ. ಅವನು ಇನ್ ಯೂನಿಟ್ಸ್ ಕೊಟ್ಟಿರೋದ್ರಿಂದ ಯೂನಿಟ್ಸ್ ಅಲ್ಲೂ ಮಾಡೋಣ, ಬೇಕಾದ್ರೆ ವ್ಯಾಲ್ಯೂನಲ್ಲೂ ಮಾಡೋಣ. ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಕರೆಕ್ಟಾ? ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದಾರಪ್ಪ?
7,50,000. Selling price 5. Variable cost 2. Now 7,50,000 divided by 3. 2,50,000. ವ್ಯಾಲ್ಯೂ ನಲ್ಲಿ ಮಾಡಿದ್ರೆ ನಾನು ಹೇಳ್ಕೊಟ್ಟಿದೀನಿ 2,50,000 ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು 5 rupees. ಕರೆಕ್ಟಾ? ಅಲ್ಲಿಗೆ 12,50,000 rupees ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್, ಆರ್ 2,50,000 ಯೂನಿಟ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಎರಡು ಒಂದೇ ಅಲ್ವಾ? ಅಲ್ಲಿಗೆ ಫಸ್ಟ್ ಅವನು ಕೇಳಿರೋದು ಯೂನಿಟ್ಸ್ ಅಲ್ಲಿ ಕೇಳಿದಾನೋ ಅಥವಾ ವ್ಯಾಲ್ಯೂ ಕೇಳಿದಾನೋ ಗೊತ್ತಿಲ್ಲ, ಅದಕ್ಕೆ ಎರಡು ಮಾಡಿ ಇಟ್ಬಿಡಿ. ಕರೆಕ್ಟಾ? ಓಕೆ. ಸೇಲ್ಸ್ ನೀಡೆಡ್ ಫಾರ್ ಎ ಪ್ರಾಫಿಟ್ ಆಫ್ 6 lakhs ಅಂತ ಹೇಳಿದ್ದಾರೆ. ಸೇಲ್ಸ್ ರಿಕ್ವೈರ್ಡ್ ವೆನ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಪ್ರಾಫಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಫಿಕ್ಸ್ಡ್ ಕಾಸ್ಟ್ ಈಸ್ 7,50,000. ವಾಟ್ ಇಸ್ ದ ಪ್ರಾಫಿಟ್ ರಿಕ್ವೈರ್ಡ್? ಎಷ್ಟು ಬೇಕಂತ ಪ್ರಾಫಿಟ್? 6 lakh rupees ಪ್ರಾಫಿಟ್ ಬೇಕು. ಹಾಗಾದ್ರೆ 5 - 2 13,50,000 ಮೈನಸ್ 3 rupees ಎಷ್ಟು ಯೂನಿಟ್ಸ್ ಮಾಡಬೇಕು? 4,50,000. 4,50,000 ಯೂನಿಟ್ಸ್ ಮಾಡಿ. ಇದು ಸೆಕೆಂಡ್ ಕ್ವಶನ್ ಆನ್ಸರ್ ಆಯಿತು. ಥರ್ಡ್ ಕ್ವಶನ್ ಏನ್ ಕೇಳಿದೆ ನೋಡಿ, ದಿ ಪ್ರಾಫಿಟ್ ಇಫ್ 4 lakh ಯೂನಿಟ್ಸ್ ಆರ್ ಸೋಲ್ಡ್ ಅಟ್ ₹6 ಪರ್ ಯೂನಿಟ್. ತುಂಬಾ ಖುಷಿ ಆಗುತ್ತೆ ಈ ತರ ಕ್ವಶನ್ಸ್ ನೋಡಿದಾಗ. ನೋಡಿ, ಅವನು ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಈಗ ಸೇಲ್ಸ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಓಕೆನಾ? ಈಗ 4 lakh ಯೂನಿಟ್ಸ್ ಅನ್ನ ಮಾರ್ತಾ ಇದ್ದೀವಿ. ಮಾರಿದ್ರೆ ಫಿಕ್ಸ್ಡ್ ಕಾಸ್ಟ್ 7,50,000 ಇರುತ್ತೆ. ಆವಾಗ ಎಷ್ಟು ಪ್ರಾಫಿಟ್ ಬರುತ್ತೆ? ಯಾವಾಗ ಸೆಲ್ಲಿಂಗ್ ಪ್ರೈಸ್ 6 rupees ಇದ್ದಾಗ, ವೇರಿಯಬಲ್ ಕಾಸ್ಟ್ 2 rupees ಇದ್ದಾಗ. ನೋಡಿ, 4 lakh ಯೂನಿಟ್ಸ್ ಮಾರಿದ್ರೆ 6 rupees ರೇಟ್ ಅಲ್ಲಿ ವೇರಿಯಬಲ್ ಕಾಸ್ಟ್ 2 rupees ಇದ್ದು, ಫಿಕ್ಸ್ ಕಾಸ್ಟ್ 7,50,000 ಇದ್ದು, ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಈಗ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದೇನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಕರೆಕ್ಟ್ ಏನಪ್ಪ? ಒನ್ ಇಂಟು ಸೆವೆನ್ ಲ್ಯಾಕ್ ಫಿಫ್ಟಿ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, 1 into profit ಈಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 6 - 2 ಹೌ ಮೆನಿ 4. 4 fours are 16, 5 zeros ಕಾಮನ್ ಆಗಿ ಹಾಗೆ ಇಟ್ಕೊಳ್ಳಿ. ನೋಡಿ, 6 - 2 ಎಷ್ಟು ಬರುತ್ತಪ್ಪ? 4 ಬರುತ್ತೆ. 4 into 4 is 16, 5 zeros ಹಾಗೆ ಇಟ್ಬಿಡಿ. ಈಗ ಈ ಪ್ರಾಫಿಟ್ ಹೀಗೆ ಇಟ್ಕೊಳ್ಳಿ, ಈ 16 lakhs ಹಾಗೆ ಇಟ್ಕೊಳ್ಳಿ, ಈ ಪ್ಲಸ್ 7,50,000 ಈ ಕಡೆ ಬಂದ್ರೆ ಏನಾಗುತ್ತೆ? -7,50,000. ಸೊ 8,50,000 ವಿಲ್ ಬಿ ಯೋರ್ ಪ್ರಾಫಿಟ್. ಅರ್ಥ ಆಯ್ತಾ? ಎಸ್ ಸರ್. ಪಕ್ಕ 100% ಹೇಳ್ಕೊಡ್ತೀನಿ, ಡೌಟೇ ಬೇಡ ಅದರಲ್ಲಿ. ನೋಡಿ, ಅವನ್ ಏನ್ ಕೇಳಿದನಪ್ಪ, 4 lakh ಯೂನಿಟ್ಸ್ ಮಾರಿದ್ರೆ 6 rupees ರೇಟ್ ಅಲ್ಲಿ ಮಾರಿದ್ರೆ ಪ್ರಾಫಿಟ್ ಎಷ್ಟು ಅಂತ ಕೇಳಿದಾನೆ. ಅಷ್ಟೇನಾ? ಪ್ರಾಫಿಟ್ ಎಷ್ಟು ಅಂತ ಕೇಳಿದಾಗ ಫಾರ್ಮುಲಾ ಇದೆ, ಅಥವಾ ಪ್ರಾಫಿಟ್ ಕೊಟ್ಟಿದ್ದು ಇಷ್ಟು ಸೇಲ್ಸ್ ಬೇಕು ಅಂದ್ರೆ ಫಾರ್ಮುಲಾ ಸೇಮ್. ಕ್ಲಿಯರಾ? ಈಗ 4 lakh ಯೂನಿಟ್ಸ್ ಮಾರಿದೀವಿ, 6 rupees ರೇಟ್ ಅಲ್ಲಿ ಮಾರಿದೀವಿ,
ಫಿಕ್ಸ್ ಕಾಸ್ಟ್ ಅಷ್ಟೇ ಇರುತ್ತೆ, ವೇರಿಯಬಲ್ ಕಾಸ್ಟ್ ಅಷ್ಟೇ ಇರುತ್ತೆ. ಯಾಕೆಂದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳಿದನಾ? ನೋ ಸರ್. ಸೊ ದಿಸ್ ಅಂಡ್ ದಿಸ್ ವಿ ಇಸ್ ಓನ್ಲಿ ಚೇಂಜಿಂಗ್, ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಸೇಮ್. ನಾನು ಏನಿಲ್ಲ ಅಂದ್ರೆ ಒನ್ ಇದೆ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಒನ್ ಇಂಟು 750 ಇಸ್ 750, ಒನ್ ಇಂಟು ಪ್ರಾಫಿಟ್ ಇಸ್ ಪ್ರಾಫಿಟ್, ಇಸ್ ಈಕ್ವಲ್ಸ್ ಟು 6 ಮೈನಸ್ 2 ಇಸ್ 4, 4 4s are 16 and 5 zeros same. Keeping profit here, 16 lakhs plus 750 minus. So 16 lakh minus 750 is 8 lakh 50 profit. All of you good? Yes, sir. Going good? Yes, sir. ನಾನು ಸ್ವೇರ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆಲ್ರಿಗೂ ಬಿಇಪಿ ಕಲ್ತ್ಕೊಂಡ್ರೆ ಮಿನಿಮಮ್ 25 ಮಾರ್ಕ್ಸ್ ಬರುತ್ತೆ, ಪ್ರಾಮಿಸ್. 25 ಮಾರ್ಕ್ಸ್. ಈ ಬಿಇಪಿ ಜೊತೆಲಿ ಬಜೆಟ್ ಕಂಟ್ರೋಲ್ ಕಲ್ತ್ಕೊಂಡ್ರೆ ಅದಕ್ಕೊಂದು 25-30 ಮಾರ್ಕ್ಸ್, 55 ಮಾರ್ಕ್ಸ್ ಪಾಸ್ ಆಗೋದಕ್ಕೆ ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೀವಿ ಅಂತ ಅನ್ಕೊಳ್ಳಿ. ಒಳ್ಳೆ 70 out of 70 ಬೇಕು ಅಂದ್ರೆ ಒಂದ್ ಸ್ವಲ್ಪ ಪುಷ್ ಮಾಡಿದ್ರೆ 70 out of 70 ಬಂದ್ಬಿಡುತ್ತೆ. ಅಳಿಸ್ಲಾ ಇದನ್ನ? ನೆಕ್ಸ್ಟ್ ಕ್ವಶನ್ ಓದ್ಲಾ ನಾನು? 13th ಕ್ವಶನ್ ಓದ್ಲಾ ಬೇಡವಾ? ದಿ ಫಿಕ್ಸ್ ಕಾಸ್ಟ್ ಫಾರ್ ದ ಇಯರ್ 40,000. ವಾಟ್ ಇಸ್ ದ ಫಿಕ್ಸ್ ಕಾಸ್ಟ್? ಇಸ್ 40,000. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಫಾರ್ ದ ಸಿಂಗಲ್ ಪ್ರಾಡಕ್ಟ್ ಟು ಪ್ರೊಡ್ಯೂಸ್ ಮೇಡ್ ಇಸ್ 2 rupees. Each unit sales at 10 rupees. You are required to calculate break-even point. Okay, na? First question answer maadbidana. Maana bedwa? Yes, sir. Idik naan bekagala, neeve maadthira, but still, we will try it out. Fixed cost divided by selling price minus variable cost per unit. Fixed cost. Esti japa? 40,000. 40,000 divided by 10 minus 2. 10 minus 2. So 5,000 divided by 8 is 5,000 units. Correct? Yes, sir. Okay. Next point, Modi. It has been found that 80,000 will be the likely sales turnover for the next budgeted period. The cost and selling price remain same. Calculate estimated contribution. Contribution is nothing but a profit. Yes, sir. What is it? Profit. This is the question. The answer is sales is equal to fixed cost plus profit divided by selling price minus variable cost per unit. So, if you want to sell 80,000 rupees, 80,000 rupees at what is the selling price per unit is 10 rupees. Correct? ಯಾಕೆಂದ್ರೆ ಒಂದ್ ನಿಮಿಷ ಕೇಳಿಸ್ಕೊತಾ ಇದ್ರೆ ಅಲ್ಲ ಸರ್, ಇಲ್ಲಿ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮಾಡ್ತಾ ಇದೀವಿ ಅಂದ್ರೆ ಸೇಲ್ಸ್ ಎಲ್ಲಿರ್ಬೇಕು, ಏನ್ರಲ್ಲಿ ಇರ್ಬೇಕು? ಯೂನಿಟ್. ಕರೆಕ್ಟ್? ಇಟ್ ಮೇಕ್ಸ್ ಸೆನ್ಸ್ ಆರ್ ನೋ? Yes, sir. Yes, sir. ಎಲ್ರು ಹೇಳಿ ದಯವಿಟ್ಟು. Yes, sir. Okay, okay. Now, our fixed cost is 40,000. We don't know how much is the profit. And selling price remains same, 10 minus variable cost is 2. This will come to 8,000 units. 40,000 divided by 8. ಇವಾಗ ಸರ್ ಅಪ್ಪಂಗೇಳ್ಬೇಕು, ಇವಾಗ ಹತ್ತವ್ರಂತ ಹೋಯ್ತು ನಾನು. ಓ ಮೈ ಗಾಡ್ ಸರ್, ಮ್ಯೂಟ್ ಪ್ಲೀಸ್. ಓಕೆ, ಆವಾಗ್ಲೇ ಹೇಳ್ದಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಒನ್ ಇಂಟು 40,000 ಪ್ಲಸ್ ಪ್ರಾಫಿಟ್, 40,000 ಪ್ಲಸ್ ಪ್ರಾಫಿಟ್, 8 8s are 64,000. Now profit is equals to 64,000
ಈ ಪ್ಲಸ್ 40 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 40 ವಾಟ್ ಇಸ್ ಯರ್ ಪ್ರಾಫಿಟ್ ವಾಟ್ ಇಸ್ ಯರ್ ಪ್ರಾಫಿಟ್ 24,000 ಸಪೋಸ್ ಒನ್ ನಿಮಿಷ ಸಿ ಯು ಗಾಟ್ ಬಿಇಪಿ ಇನ್ ಯೂನಿಟ್ಸ್ ವಾಟ್ ಇಸ್ ದಟ್ ಬಿಇಪಿ ಇನ್ ಯೂನಿಟ್ಸ್ 5,000 ಯೂನಿಟ್ಸ್ ಆಮ್ ಐ ರೈಟ್ ಆರ್ ನೋ Yes, sir. If you do into 10, how much you'll get? 50,000. Means, you 50,000 rupees sales, madadre, no profit, no loss. Atava 5,000 units, madadre, no profit, no loss. If you increase from 50,000 to 80,000 or 5,000 units to 8,000 units, your profit is becoming how much? 24,000. All of you understood? Yes, sir. Yes, sir. ಸರ್ ಇಲ್ಲಿ ನಾವು ಫಾರ್ಮುಲಾ ಏನ್ ಹಾಕೊಂಡಿರೋದು ಸರ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕರೆಕ್ಟಾ ಇದು ಹಾಕೊಂಡ್ಮೇಲೆ ಯೂನಿಟ್ಸ್ ತಾನೇ ಬರುತ್ತೆ ಬಿಇಪಿ ಇನ್ ವ್ಯಾಲ್ಯೂ ಬರುತ್ತಾ ಸೇಲ್ಸ್ ಇನ್ ವ್ಯಾಲ್ಯೂ ಬರುತ್ತಾ ಇಲ್ಲ ಸರ್ ಚಾನ್ಸೇ ಇಲ್ಲ ಅಲ್ವಾ ಎಸ್ ಸರ್ ಓಕೆ ಸರ್ ಲಾಸ್ಟ್ ಪಾಯಿಂಟ್ ನೋಡೋಣ A profit target of 30,000 has been budgeted. Calculate the turnover required. And the profit to 30,000 beku andre yest sales maadbeku athwa yest units maarbeku. Sir, illi profit 24,000 thane? Yes, yes sir. Yavaga 8,000 units maaradre ee profit yest beku anta heltidre 30,000 profit 30,000 definitely 8,000 units kintu jaasti irutte correct ah ಆಗ ಸೇಲ್ಸ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಸೆಲ್ಲಿಂಗ್ ಪ್ಲಸ್ ಪ್ರಾಫಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ನೌ ಫಿಕ್ಸ್ ಕಾಸ್ಟ್ ಈಸ್ ರಿಮೈನ್ ಸೇಮ್ 40,000 ಪ್ರಾಫಿಟ್ ಹೌ ಮಚ್ ಯು ವಾಂಟ್ 30,000 ಸೆಲ್ಲಿಂಗ್ ಪ್ರೈಸ್ ಇಸ್ 10 rupees 2 rupees ವೇರಿಯಬಲ್ ಕಾಸ್ಟ್ ಸೊ 70,000 ಡಿವೈಡೆಡ್ ಬೈ 8 ಡೆಫಿನೆಟ್ ಆಗಿ ನೋಡಿ ಇಲ್ಲಿ 8,000 ಯೂನಿಟ್ಸ್ ಮಾರಿದಕ್ಕೆ 24,000 ಪ್ರಾಫಿಟ್ ಯೂನಿಟ್ಸ್ ಇನ್ಕ್ರೀಸ್ ಮಾಡಿದಾಗೆಲ್ಲ ಪ್ರಾಫಿಟ್ ಏನಾಗ್ತಾ ಇರ್ತದೆ ಇನ್ಕ್ರೀಸ್ ಆಗ್ತಾ ಇರ್ತದೆ Excuse me, sir. The yes. second point, 80,000 divided by 10 is there, no, sir? Can you explain that second sales one? That only, sir. See, ma'am, what is the formula we have taken? What is given for us? Given for us is selling price, variable cost, both in, given, in units only is given, right? Yes, sir. When you are taken selling price, variable cost per unit, you cannot calculate sales in value. We can calculate only sales in units. Yes. Selling price per unit is 10 rupees. That's why I have taken it. Okay, okay. Got it, sir. Thank you, sir. Very good. Very good. I appreciate you. You understood. Thank you, Okay, sir. Fine. So today we will conclude. This time, if anybody of you have any questions, please ask me. At the end, I told you I'll give you 2 minutes time. You can ask me any questions you want. Hope all of you are following me. Hope all of you are learning very effectively with this virtual yes, sessions. Sir. What do you think? Are you people are really happy with the class, what I'm conducting? Yes, sir. Happy, sir. Happy. See, I want a minimum of... there are so many hundreds, more than 100, 200 students are registered for this program. I need at least 50 students to get 70 out of 70 in all the 4 subjects. Okay? Okay, sir. Yes, sir. And, I want a minimum 50 students. 2 minutes videos you have to make and you have to send it to me so that I will upload it into my YouTube channel.
you are all my YouTube stars for Sai Study Circle. Anybody wants to become YouTube stars in Sai Study Circle, please score 70 out of 70. Okay? Sure, sir. Okay, thank you so much. We'll meet you tomorrow. Yes. Thank you, sir.